नमस्कार स्नेहितरे, गायत्री हॉबीज चानल गे निम्गेला स्वागत। स्नेहितरे, नानु निन्ने ओंदु वीडियो हाकिद्दे, ऊरिंद नानु एनेल्ल तगोंड बंदे अन्नो वीडियोवन्न हाकिद्दे। आवाग नानु उप्पिनकाय एल्ल तगोंड बंदिरोदु कूड निम्गे तोरिसिद्दे, अम्म माडिद उप्पिनकाय तगोंड बंदिद्दु तोरिसिद्दे। अदर जोतेगे नम्म पक्कद मनेयवरु उप्पिनकाय कोट्टिद्रु, अदन्न तगोंड बंदिद्दीनि अन्नोदु कूड तोरिसिद्दे। लिंबे हण्णिन उप्पिनकाय, ಹಾಗೇನೆ ಲಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ, ಖಾರ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಹಸಿಮೆಣಸಿನ ಉಪ್ಪಿನಕಾಯಿ ಇವೆಲ್ಲ ತೋರಿಸಿದ್ದೆ. ಹಾಗೇನೆ ಅತ್ರಸ ಕೂಡ ತೋರಿಸಿದ್ದೆ. ಇವೆಲ್ಲವನ್ನ ಯಾರಾದರೂ ಬೇಕಾದರೆ ಹೇಳ್ಬೋದು ಅಂತ ಹೇಳಿದ್ದೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಹಾಗೆ ತುಪ್ಪ ಕೂಡ ಊರಲ್ಲಿ ಸಿಗುತ್ತೆ ಬೇಕಾ ಅಂತ ಕೇಳಿದ್ದೆ. ಆದರೆ ಇವಾಗ ತುಪ್ಪ ಸಿಗಲ್ಲ, ಎಲ್ಲ ತುಪ್ಪ ಖಾಲಿ ಆಗಿದೆ ಅಂತ ಹೇಳಿದ್ರು. ತುಪ್ಪ ಸಿಗುತ್ತೆ ಅಂತ ಹೇಳಿದವರು ಅವರು ನೆಕ್ಸ್ಟ್ ತುಪ್ಪ ಇದ್ದಾಗ ಹೇಳ್ತೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ತುಪ್ಪ ಇತ್ತಂತೆ, ಅವರು ಇಡಗುಂಜಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರಂತೆ. ಅದಕ್ಕೆ ಅವರತ್ರ ಇವಾಗ ತುಪ್ಪ ಇಲ್ಲ, ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರು. ಯಾವಾಗ ತುಪ್ಪ ಬಂದಿರುತ್ತೋ ಆವಾಗ ನಾನು ನಿಮಗೆ ಹೇಳ್ತೀನಿ. ಹಾಗೇನೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ಎಲ್ಲ ನಾನು ಟೇಸ್ಟ್ ನೋಡಿದ್ದೀನಿ, ಅದನ್ನ ನಿಮಗೂ ಕೂಡ ತೋರಿಸಿದ್ದೀನಿ. ಆದರೆ ಇದು ನನಗೆ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಮ್ಮ ಪಕ್ಕದವರೇ ಅವರು ಮಾಡ್ತಾರೆ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೇನೆ ಯಾರಿಗಾದರೂ ಬೇಕಾದವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಅವರು ನನಗೆ ಟೇಸ್ಟ್ ನೋಡೋದಕ್ಕೆ ಅಂತ ಉಪ್ಪಿನಕಾಯಿ ಎಲ್ಲ ತಂದು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೇನೆ ಅವರು ತುಂಬ ಸೇಲ್ ಕೂಡ ಮಾಡ್ತಾರೆ, ಹೇಳ್ತಾ ಇದ್ರು ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನನಗೆ ಚಿಕ್ಕ ಏಜಿಂದ ಪರಿಚಯ ಇರುವಂಥವರು ನಮ್ಮ ಪಕ್ಕದ ಮನೆಯವರೇ, ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆದರೆ ಇದು ನನಗೆ ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಯಾರಾದರೂ ಅಂದ್ಕೋಬೋದು ಇದು ನನ್ನ ಪ್ರಮೋಷನ್ ವಿಡಿಯೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೋದು, ಖಂಡಿತ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಾದವರು ಇರ್ತಾರಲ್ವ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ವಿಡಿಯೋವನ್ನು ಹಾಕ್ತಾ ಇರೋದು. ಇವತ್ತು ಅವರು ಯಾವ ರೀತಿ ಅಂಟೆಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಅವರು ಮನೆಯಲ್ಲೇ ಉಪ್ಪಿನಕಾಯಿನ ರೆಡಿ ಮಾಡ್ತಾರೆ, ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಹಳ್ಳಿ ತುಪ್ಪ ಕೂಡ ಸಿಗುತ್ತೆ, ಅವರು ಯಾವಾಗ ತುಪ್ಪ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ, ಆವಾಗ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಅರಿಶಿನನ ಕೂದಲೆಲ್ಲ ಸರಿ ಮಾಡ್ತಾ ಇದ್ದಾಳೆ, ಇವಾಗ ಕೂದಲೆಲ್ಲ ಹೋಯ್ತು. ಕೊರೋನಾ ಬಂದ್ಮೇಲಿಂದ ತುಂಬಾನೇ ಕೂದಲು ಹೋಗ್ತಾ ಇದೆ, ನಾವು ತಗೊಳ್ಳೋ ಟ್ಯಾಬ್ಲೆಟ್ಸಿಂದ ತುಂಬ ಕೂದಲು ಉದುರ್ತಾ ಇದೆ. ಅದಕ್ಕೂ ಕೂಡ ಒಬ್ಬರು ಆಯಿಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಬಂದು ಆಯಿಲ್ ಕೊಟ್ಟಮೇಲೆ ನನಗೇನಾದರೂ ಕೂದಲು ಚೆನ್ನಾಗಿ ಬಂತಂದರೆ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ, ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಕೂಡ ಹೋಮ್ ಮೇಡ್ ಆಯಿಲ್, ಅವರು ಮನೆಯಲ್ಲೇ ರೆಡಿ ಮಾಡುವಂಥದ್ದು, ತುಂಬ ಚೆನ್ನಾಗಿದೆ, ತುಂಬ ಜನರಿಗೆ ಕೂದಲು ಬಂದಿದೆ ಅಂತ ಹೇಳ್ತಾ ಇದ್ರು, ನನಗೂ ಕೂಡ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಅವ್ರು ಕೊಟ್ಟಮೇಲೆ ನಾನು ನನ್ನ ತಲೆಗೆ ಹಚ್ಕೊಂಡ್ಬಿಟ್ಟು ಆ ಎಣ್ಣೆನ ಕೊಟ್ಟಮೇಲೆ ನಾನು ಅದನ್ನು ಬಳಸಿಬಿಟ್ಟು ನನಗೇನಾದರೂ ಕೂದಲು ಬಂತಂದರೆ ನಾನು ಅದನ್ನ ನಿಮಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಜನ ಅದನ್ನ ಇಷ್ಟಪಟ್ಟು ತಗೊಳ್ತಾರೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಬೇಕು ಅಂತ ಹೇಳಿದ್ದೀನಿ. ಹಾಗೇನೆ ಇವತ್ತು ಉಪ್ಪಿನಕಾಯಿಯನ್ನ ಯಾವ ರೀತಿ ಮಾಡ್ತಿದ್ದಾರೆ ಅಂಟೆಕಾಯಿ ಉಪ್ಪಿನಕಾಯಿ ಅನ್ನೋದನ್ನ ನೋಡೋಣ. ಹಾಗೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡು ನಂಬರನ್ನು ಮೆನ್ಷನ್ ಮಾಡಿರ್ತೀನಿ, ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ನಿಮಗೆ ಉಪ್ಪಿನಕಾಯಿ ಬೇಕಾದರೆ ಅವ್ರ ಹತ್ರ ಹೇಳಿ ತರಿಸ್ಕೋಬೋದು ನೀವು. ಹಾಗೆಯೇ ಉಪ್ಪಿನಕಾಯಿ ಮಾಡುವವರನ್ನ ಕೂಡ ನಾನು ಇವತ್ತು ತೋರಿಸ್ತೀನಿ. ಅವರು ನನಗೆ ಉಪ್ಪಿನಕಾಯಿನ ತಂದು ಕೊಟ್ಟಿದ್ರು, ನನ್ನ ಅಮ್ಮನ ಮನೆಯಲ್ಲಿರುವಾಗ ಅವರು ನನಗೆ ಉಪ್ಪಿನಕಾಯಿನ ತಂದು ಕೊಟ್ಟಿದ್ರು, ಅವರನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗಿ ಅವರು ಉಪ್ಪಿನಕಾಯಿನ ರೆಡಿ ಮಾಡ್ತಾರೆ ಮನೆಯಲ್ಲಿ. ಇವಾಗ ಆ ವಿಡಿಯೋವನ್ನ ನೋಡೋಣ. ನಾನು ಅವರ ನಂಬರನ್ನ ಎರಡು ನಂಬರನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಶೇರ್ ಮಾಡಿರ್ತೀನಿ, ಬೇಕಾದವರು ನೀವು ಚೆಕ್ ಮಾಡ್ಕೋಬಹುದು. ಹಾಗೇನೆ ಅವರಿಗೆ ಕಾಲ್ ಮಾಡಿದಾಗ ಹೇಳಿ ಗಾಯತ್ರಿ ಹಾಬೀಸ್ ಇಂದ ವಿಡಿಯೋ ನೋಡಿ ಕಾಲ್ ಮಾಡಿರೋದು ಅಂತ ಹೇಳ್ಬಿಟ್ಟು ಅವಾಗ ಅವರು ನಿಮಗೆ ಕಳಿಸಿ ಕೊಡ್ತಾರೆ. ಕೊರಿಯರ್ ಚಾರ್ಜ್ ಕೂಡ ನೀವೇನೆ ಕೊಡಬೇಕಾಗತ್ತೆ. ಅದಕ್ಕೆ ಉಪ್ಪಿನಕಾಯಿಗೆಲ್ಲ ಎಷ್ಟನ್ನೋ ರೇಟನ್ನು ಅವ್ರು ನಿಮಗೆ ಹೇಳ್ತಾರೆ. ನಿಮಗೆ ಏನಾದರೂ ರೇಟ್ ಬೇಕಂದರೆ ಹೇಳಿ, ನಾನು ಬೇಕಾದರೆ ಅವ್ರನ್ನ ಕೇಳಿ ಹೇಳ್ತೀನಿ ನಾನು ಅದಕ್ಕೆ ಎಷ್ಟು ರೇಟ್ ಆಗುತ್ತೆ ಅಂತೆಲ್ಲ ಅಷ್ಟೊಂದು ವಿಚಾರಿಸಿಲ್ಲ. ನೀವು ಕಾಲ್ ಮಾಡಿದಾಗಲೇ ಅವ್ರ ಹತ್ರ ಕೇಳಿ ತಿಳ್ಕೊಬೋದು, ಅಥವಾ ಬೇಕಂದರೆ ನಾನು ನಿಮಗೆ ಕೇಳಿ ಹೇಳ್ತೀನಿ. ಹಸಿಮೆಣಸಿನಕಾಯಿ, ಹಸಿಮೆಣಸು, ಶುಂಠಿ, ಮತ್ತೆ ನಿಂಬೆಹಣ್ಣು ಒಳ್ಳೆ ಚಂದ ಮಾಡ್ತಿದ್ದು. ನಿಂಬು ಉಪ್ಪಿನಕಾಯಿ, ಸೀನ, ಖಾರ ಉಪ್ಪಿನಕಾಯಿ, ಖಾರ ಉಪ್ಪಿನಕಾಯಿ,
ಮತ್ತೆಂತೆಂತ ಇದು ಮಾಡ್ತೀನಿ ನಿಂಬು ಸ್ವೀಟ್ ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಷ್ಟೇ ಅಥವಾ ಬೇರೆ ಏನಾದರೂ ಪತ್ರಸ ಪತ್ರಸ ನಿಂಬು ಮಿಕ್ಸ್ ಉಪ್ಪಿನಕಾಯಿ ಮಾಡ್ತೀವಿ ಅಂದ್ರೆ ಮಾಡಾಗಿ ಇತ್ತು ಹಾಗಾಗಿ ತಂದಿದ್ದೀನಿ ನಿಂಬು ಮಿಕ್ಸ್ ಉಪ್ಪಿನಕಾಯಿ ಅಂತೆಂತ ಆಗುತ್ತೆ ಕ್ಯಾರೆಟ್ ಶುಂಠಿ ಹಸಿಮೆಣಸು ನಿಂಬು ಎಲ್ಲ ಬೇಕಾದ್ರೂ ಕಳಿಸ್ಕೊಡ್ತೀಯ ಕೊರಿಯರ್ ಅಲ್ಲಿ ಹಾ ಕಳಿಸ್ಕೊಡ್ತೀನಿ ಕೊರಿಯರ್ ಚಾರ್ಜ್ ಕೊಡ್ತೆ ಅತ್ರಸ ಮತ್ತೆ ಉಪ್ಪಿನಕಾಯಿ ಬೇಕಾದವರಿಗೆ ನೀ ಕೊಡ್ತೀಯ ಅಂತ ಇದು ಇರಗೊಂಜಿ ಪ್ರಸಾದ ಥ್ಯಾಂಕ್ಸ್ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು